ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಸುಟ್ಟು ಹೋಗಿದ್ದವು ಎಂಬ ರೈತರ ಮಹತ್ವದ ದಾಖಲೆಗಳು ಗೆದ್ದಿಲು ಹತ್ತಿದ ಸ್ಥಿತಿಯಲ್ಲಿ ಪತ್ತೆಯಾಗಿವೆ. ಕಂದಾಯ ಇಲಾಖೆಯ ಗೋದಾಮಿನಲ್ಲಿ ಈ ದಾಖಲೆಗಳು ಪತ್ತೆಯಾಗಿವೆ. ಕಳೆದ 2000ನೇ ಇಸವಿಯಲ್ಲಿ ರೈತರು ಕುಡಿಯುವ ನೀರಿಗಾಗಿ ನಡೆಸಿದ ಹೋರಾಟದ ಸಮಯದಲ್ಲಿ ದಾಖಲೆಗಳು ಸುಟ್ಟು ಹೋಗಿವೆ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳು ರೈತರಿಗೆ ತಿಳಿಸಿದ್ದರು. ಅಂದಿನಿಂದ ರೈತರು ಜಮೀನಿನ ಮೇಲೆ ಹಲವು ಸೌಲಭ್ಯಗಳನ್ನು ಪಡೆಯಲು ಕಂದಾಯ ಇಲಾಖೆ ಕಚೇರಿಗೆ ಅಲೆದಾಡಿ ದಾಖಲೆಗಳಿಲ್ಲದೆ ಸುಸ್ತಾಗಿದ್ದರು. ಸಾಕಷ್ಟು ಬಾರಿ ರೈತರು ಸುಟ್ಟು ಹೋಗಿರುವ ಕಂದಾಯ ಇಲಾಖೆಯ ದಾಖಲೆಗಳಿಗಾಗಿ ಹೋರಾಟ ಕೂಡ ನಡೆಸಿದ್ದರು. ಆದರೆ ಈವರೆಗೂ ಸುಟ್ಟು ಹೋಗಿವೆ ಎನ್ನಲಾಗಿದ್ದ ದಾಖಲೆಗಳು ಎಲ್ಲಿವೆ ಎಂಬ ಮಾಹಿತಿ ಯಾರಿಗೂ ಗೊತ್ತಾಗಿರಲಿಲ್ಲ. ರೈತರು ಸಹ ದಾಖಲೆಗಳು ಸುಟ್ಟು ಹೋಗಿವೆ ಎಂತಲೇ ಭಾವಿಸಿದ್ದರು. ಆದರೆ ಮಂಗಳವಾರ ರಾತ್ರಿ ಕಂದಾಯ ಇಲಾಖೆಗೆ ಸೇರಿದ ರೈತರು ಸುಟ್ಟು ಹೋಗಿವೆ ಎಂದು ಭಾವಿಸಿದ್ದ ದಾಖಲೆಗಳು ಕಂದಾಯ ಇಲಾಖೆಗೆ ಸೇರಿದ ಗೋದಾಮಿನಲ್ಲಿ ಪತ್ತೆಯಾಗಿವೆ. ವಿಷಯ ತಿಳಿದು ಉಪವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ರೈತರು ದಾಖಲೆಗಳು ಸುಟ್ಟು ಹೋಗಿವೆ ಎಂದು ಹೇಳಿದ್ದ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಉಪವಿಭಾಗಾಧಿಕಾರಿಗಳ ಎದುರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡರು, ಕಂದಾಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರ ಜಮೀನಿನ ಮಹತ್ವದ ದಾಖಲೆಗಳು ಗೆದ್ದಿಲು ಹಿಡಿದಿವೆ. ದಾಖಲೆಗಳು ಸುಟ್ಟು ಹೋಗಿವೆ ಎಂದು ಹೇಳಿ ಗೆದ್ದಲು ಹಿಡಿದು ಹಾಳಾಗುವಂತೆ ಮಾಡಿದ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ದ ಕಂದಾಯ ಸಚಿವರು ಹಾಗೂ ಸಂಬಂಧಿಸಿದ ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಮುಖಂಡರು ಇದೇ ವೇಳೆ ಒತ್ತಾಯಿಸಿದ್ದಾರೆ. ನಾನು ಒಂದ್ಸತಿ ಒಬ್ಬರಿಗೆ ಮಾತಾಡ್ತೀನಿ ನೋಡ್ರಿ. ಇಲ್ಲಿ ಯಾರ್ಯಾರು ಆಫೀಸರ್ಸ್ ಬಂದಿದ್ದಾರೆ ಅವ್ರು ನೇಟಿವ್ ಪ್ಲೇಸ್ ಅಲ್ಲ, ತಮಗೂ ಗೊತ್ತಿದೆ. ಬೇರೆಯವರು ಬೇರೆ ಕಡೆಯವರು ಬಂದಿರೋದು ಇಲ್ಲಿ ಮೋಸ್ಟ್ಲಿ ವಿಸಿಟ್ ಮಾಡಿದ್ರೆ ಎಲ್ಲೋ ಗೊತ್ತಿಲ್ಲ. ತಾವು 20-24 ವರ್ಷದಿಂದ ಇದ್ದೀರಿ, ತಾವು ವಿಸಿಟ್ ಮಾಡಿಲ್ಲ. ದೇವ್ರು ನಿಮ್ಮ ಮೈಂಡ್ ಅಲ್ಲಿ ಏನೋ ಒಂದು ಹಾಕಿದ್ದಾರೆ ಒಳ್ಳೇದು. ಇಷ್ಟು ದಿನ ನೀವು ಎಷ್ಟು ಮೀಟಿಂಗ್ಸ್ ಮಾಡಿದ್ದೀರಿ, ಯಾವಾಗ ಇಲ್ಲಿ ಯಾಕೆ ವಿಸಿಟ್ ಮಾಡಿಲ್ಲ? ಆಫೀಸರ್ಸ್ ವಿಸಿಟ್ ಮಾಡಿಲ್ಲ, ತಾವು ಮಾಡಿಲ್ಲಲ್ಲ. ಮೀನ್ಸ್ ಯಾಕೆ ಮಾಡಿಲ್ಲ? ಈಗ ದೇವ್ರ ಏನ್ ನಿಮ್ಗೆ ಒಳ್ಳೇದು ಮಾಡೋದಿದೆ, ಅದಕ್ಕೆ ಮೈಂಡ್ ಅಲ್ಲಿ ಮೈಂಡ್ ಬಂತು. ಈಗ ಟೈಮ್ ಕೊಡಿ, ಯಾವ್ಯಾವ ರೆಕಾರ್ಡ್ ಈಚ್ ಅಂಡ್ ಎವ್ರಿ ಪೇಜ್ ನಾವು ರಿಸರ್ವ್ ಮಾಡ್ಕೊಂಡು ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಮಾಡ್ತೀವಿ. ಈಗ ತಾವ್ ಬರ್ಕಿವ್ರೆ, ಖುಷಿ ಮಾಡಿ ಇವತ್ತು, ನಾಳೆ ಮಾತಾಡೋಣ. ಈಗ ಪೈಲಟ್ ತಾಲೂಕಿನ ಪ್ರತಿಯೊಂದು ಪೇಜು ಸ್ಕ್ಯಾನ್ ಆಗತ್ತೆ, ಆಗ್ತಿದೆ. ಈ ಪ್ರತಿಯೊಂದು ಸ್ಕ್ಯಾನ್ ಆತಂದ್ರೆ ಆ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ನೀವು ಏನೋ ಮಾಹಿತಿ ಕೇಳಿದ್ರು ಆನ್ಲೈನ್ ಸಿಗುತ್ತೆ. ನಿಮ್ಗೆ ಸುಟ್ಟ ಒಂದು ಕೊಡ್ತಿದ್ದೀರಲ್ಲ ಅವರು, ನೀವು ಯಾವ ವರ್ಷದ ಹಾಕ್ತೀರಿ, ಏನ್ ಹಾಕ್ತೀರಿ, ಅದು ಏನ್ ಹೊಡೆದ್ರೆ ಅದು ಸೀದಾ ನಿಮಗೆ ಪ್ರಿಂಟ್ ಸಿಗುತ್ತೆ. ನಮ್ಮ ರೆಕಾರ್ಡ್ ಸ್ಕ್ಯಾನ್ ಹಾಕವು ಏನದಾವ ಅಷ್ಟು ಅಲ್ಲಿ ಏನಾಗ್ತಿದೆ ಸರ್, ಅಲ್ಲಿ ಎಷ್ಟು ಅವು ಏನ ಕತಿ ಗೊತ್ತಿಲ್ಲ. ನಾಳೆ ಅವ್ನು ಹೇಳತ್ತೀನಿ ಈಗ, ನಾನು ಹೇಳಿ ಮಂದಿ ವಾಲೇಕರ್ ಕರೆಸಿ ಒಂದೊಂದು ಈಗ ಇದು ಸರ ವಾಲೇಕರ್ ಅವು ಇವು ಕರೆಸಿ ಎಲ್ಲ ಅವು ಹೊತ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡ್ಬೇಡ್ರಿ. ಹಿಂಗ್ ಹೊತ್ಕೊಂಡು ಹೋಗಿದ್ದ ಇದಾಗಿರೋದು ಪ್ರಾಬ್ಲಮ್, ಹಿಂಗ್ ಹೊತ್ಕೊಂಡು ಹೋಗಿದ್ದ ಪ್ರಾಬ್ಲಮ್ ಆಗಿರೋ ಸರ್, ಬೇರೆ ಏನಿಲ್ಲ. ಹಿಂಗಾಗಿದ್ರಿಂದ ನೀವ ನೋಡ್ರಿ ಸರ್, ಸರ್ ನೀವ ನೋಡ್ರಿ ಅಧಿಕಾರಿಗಳು ವಾಲಿಕರ್ ಕರ್ಸಿದ್ರ ಹಿಂದೆ ಸರ್ ಮಾಡಿದ್ರೆ ಸರ್, ಇದು ಹೇಳಿದ್ರೆ ಪೂರ್ತಿ ಕೇಳಿ ಯಾಕೆ ಇಪ್ಪತ್ತು ವರ್ಷದಿಂದ ಸರ್ ಭೂತ ಇದೆ ಭೂತ ಇದೆ ಅಂತ ಹೇಳ್ಕೊಂಡ್ ಬಂದ್ಬಿಟ್ರ ಸರ್. ಪ್ರತಿಯೊಂದು ಗಂಟೆ ಚೆಕ್ ಮಾಡಿಸಿ ವಾಲೇಕರ್ ಕಡೆ ಚೆಕ್ ಮಾಡಿಸ್ತೇವೆ ಅಂದ್ರೆ ನಾವಿರ್ತೇವೆ ಇಲ್ಲಿ. ನಾನು ಹಿಂಗೈತಿ, ನಮ್ಮ ಇಬ್ರು ತಹಸೀಲ್ದಾರ್ಸ್ ಇರ್ತೀವಿ, ಇಬ್ರು
ಮುಂದೆನೆ ಎಲ್ಲ ನಾವು ಅಧಿಕಾರಿಗಳು ಇರ್ಬೇಕು ಸರ್, ಹಿಂಗ ಆಯ್ತಾ? ಓಕೆ ಸರ್, ಗೊತ್ತಿಲ್ಲ ನನ್ಗೆ, ಗೊತ್ತಾಗತ್ತೆ. ಅದಕ್ಕೆ ಸರ್ ಅಧಿಕಾರಿಗಳು ಇರ್ಬೇಕು ಇಲ್ಲಿ. ನಾವು ಇಲ್ಲಿ ಚೆಕ್ ಮಾಡಲ್ಲ, ಇಸ್ವಿಯಲ್ಲಿ ಸುಟ್ಟಿರ್ತಕ್ಕಂತ ಪ್ರಕರಣ. ಈ ಪ್ರಕರಣದಲ್ಲಿ ಸುಮಾರು ರೈತರ ದಾಖಲಾತಿಗಳು, ಎಲ್ಲ ದಾಖಲಾತಿಗಳು ಸುಟ್ಟವಂತಂದು ಇವ್ರು ಏನು ಮಾಡ್ತಾರೆ, ತಾಲೂಕಾ ತಹಸೀಲ್ದಾರ್ ಹಿಂಬರ್ ಕೊಡ್ತಾರೆ ನಮಗೆ. ಏನು ಹಿಂಬರ್ ಕೊಡ್ತಾರಪ್ಪ ಅಂದ್ರೆ, ಇಲ್ಲಿ ನಿಮ್ಮ ಮಾಗಣಿಯನ್ನು ಪೂರೈಸಲು ಬರಲಾರದು, ಯಾಕಂದರೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಾರ 2000 ಇಸ್ವಿಯೊಳಗೆ. ನಿಮ್ಮ ಕಾಗದ ಪತ್ರಗಳನ್ನು ಪೂರೈಸಲು ನಮ್ಮ ಪೂರೈಸಲಿಕ್ಕೆ ನಮ್ಮ ಹತ್ರ ಯಾವುದೇ ದಾಖಲಾತಿಗಳಿಲ್ಲ ಅಂತಂದು ಇವರು ತಹಸೀಲ್ದಾರ್ ಕಚೇರಿಯವರು ಹಿಂಬರ್ ಕೊಡ್ತಾರೆ. ಇಲ್ಲಿ ಮೇಲ್ನೋಟಕ್ಕೆ ಯಾವ ದಾಖಲಾತಿಗಳು ಸುಟ್ಟಿಲ್ಲ. ದಾಖಲಾತಿಗಳು ಸುಟ್ಟಿದ್ರೆ FIR ಒಳಗೆ 2000 ಇಸ್ವಿಯೊಳಗೆ ಅವತ್ತ ಯಾವ್ಯಾವ ದಾಖಲಾತಿ ಸುಟ್ಟವು, KLR ಸುಟ್ಟೈತೆ, LND ಸುಟ್ಟೈತೆ, ಜನನ ಮರಣ ಪ್ರಮಾಣ ಪತ್ರ ಸುಟ್ಟವ, ಯಾವ್ಯಾವ ಕಾಗದ ಪತ್ರಗಳು ಸುಟ್ಟವ ಅಂತಕ್ಕಂತ ಒಂದು ಮಾಹಿತಿಯನ್ನ FIR ಒಳಗೆ ದಾಖಲು ಮಾಡ್ತಿದ್ರು. ಇದು ಮೇಲ್ನೋಟಕ್ಕೆ ಯಾವುದು ದಾಖಲಾತಿಗಳು ಸರ್ಕಾರದ ಪ್ರಾಪರ್ಟಿ ಇರ್ಬೋದು, ರೈತರ ಪ್ರಾಪರ್ಟಿ ಇರ್ಬೋದು, ಸಾರ್ವಜನಿಕರ ಪ್ರಾಪರ್ಟಿ ಇರ್ಬೋದು, ಯಾವುದು ಪ್ರಾಪರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ದಾಖಲಾತಿಗಳು ಸುಟ್ಟಿಲ್ಲ. ಇಲ್ಲಿ ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳ ಸಾಮೀಲ್ ಇರ್ತಾರಿಂದ ಆ ದಾಖಲಾತಿಗಳ ಬೇರೆ ಕಡೆ ಸಾಗಣೆ ಮಾಡ್ಯಾರ, ಬೇರೆ ಕಡೆ ಕಳಿಸಿ ಸರ್ಕಾರದ ಆಸ್ತಿಯನ್ನು ಲಪಟಾಯಿಸಬೇಕಂತಕ್ಕಂಥ ವಿಚಾರದಿಂದ ಈ ಒಂದು ಪ್ರಕರಣ ಸುಮಾರು 24 ವರ್ಷದ ಹಿಂದೆ ನಡೆದು ಹೋಗ್ಬಿಡತ್ತೆ. ಇವತ್ತು ತಹಸೀಲ್ದಾರ್ ಕಚೇರಿಯ ಅಭಿಲೇಖಾಲಯದಿಂದ ಪ್ರಮುಖ ದಾಖಲಾತಿಗಳನ್ನು ಪಕ್ಕದ ಒಂದು ಗೋಡನಿಗೆ ಸಾಗಣೆ ಮಾಡ್ಯಾರ, ಸುಮಾರು 8-10 ವರ್ಷದಿಂದ ಸಾಗಣೆ ಮಾಡಿ ಆ ಕಾಗದ ಪತ್ರಗಳನ್ನು ಬೇಕಾಬಿಟ್ಟಿಯಾಗಿ ಹೋಗಿದ್ದಾರೆ. ಇವತ್ತು ಭೂನಯ ಮಂಡಳಿಯ ಒಂದು ಮೀಟಿಂಗ್ ರಿಜಿಸ್ಟರ್ ಇರ್ಬೋದು, ಸವಣೂರು ತಾಲೂಕಿನ ದೇವಸ್ಥಾನಗಳ ಇನಾಮ್ ರಿಜಿಸ್ಟರ್ ಇರ್ಬೋದು, ಮತ್ತು ಸವಣೂರು ತಾಲೂಕಿನ ಎಲ್ಲ ಹಳ್ಳಿಗಳ ಸುಮಾರು ಒಂದು 8 ಹಳ್ಳಿಗಳ ಒಂದು ಕಂದಾಯ ಬೇಬಾಕಿ ರಸೀದಿಗಳ ಬುಕ್ ಇರ್ಬೋದು, ಖಾತಾ ನಂಬರ್ 24 ರಿಜಿಸ್ಟರ್ ಇರ್ಬೋದು, ಪ್ರತಿಯೊಂದು ದಾಖಲಾತಿಗಳನ್ನು ಇವತ್ತು ಅಲ್ಲಿ ಬೇಕಾಬಿಟ್ಟಿಯಾಗಿ ಹೋಗಿದ್ದಾರೆ. ಇವತ್ತು ನಾವು ರೈತ ಸಂಘದಿಂದ ಒಂದು ಕರೆಯನ್ನು ಕೊಟ್ಟಿದ್ದೀವಿ 26ನೇ ತಾರೀಕಿಗೆ. ಇದೇ 26ನೇ ತಾರೀಕಿಗೆ ನಾವು ರೈತ ಸಂಘದ ಒಂದು ನೇತೃತ್ವದಲ್ಲಿ ಸವಣೂರು ತಾಲೂಕಿನ ಎಲ್ಲ ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ ಒಂದು ಬದ್ಧವಾದ ಹೋರಾಟವನ್ನು, ರೈತರ ಅನಿರ್ದಿಷ್ಟ ಚಳವಳಿಯನ್ನು ಮಾಡಲಿಕ್ಕೆ ಇವತ್ತು ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಇವತ್ತು ತಹಸೀಲ್ದಾರಿಗೆ, ACOರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಬೇಡಿಕೆಯನ್ನು ಸರ್ಕಾರ ಮಟ್ಟದಲ್ಲಿ ಈ ಒಂದು ವಿಚಾರವನ್ನು ಚಿಂತನೆ ಮಾಡಿ ಬಗೆಹರಿಸಲಿಕ್ಕೆ ನಾವು ಕ್ರಮ ತೆಗೆದುಕೊಳ್ಬೇಕು. ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದೆ ತಾಲೂಕಿನಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ, ಆಗುಹೋಗುಗಳಿಗೆ ತಾವೇ ಜವಾಬ್ದಾರ ಅಂತಕ್ಕಂಥ ವಿಚಾರವನ್ನು ಹೇಳಿ, ನನ್ನ ಹೆಸರು ಪ್ರಕಾಶ್ ಅಮರಪ್ಪ ಬಾರ್ಕಿ, ನಾನು ಅಖಂಡ ಕರ್ನಾಟಕ ರೈತ ಸಂಘದ ಹಾವೇರಿ ಜಿಲ್ಲಾ ಅಧ್ಯಕ್ಷ, ಮತ್ತು ಇನ್ನೊಂದು ಹುಳ್ಳಿಕುಪ್ಪಿ ಗ್ರಾಮ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ 2000 ಇಸ್ವಿಯಲ್ಲಿ ಸುಟ್ಟಿರ್ತಕ್ಕಂಥ ದಾಖಲಾತಿ ಪ್ರಕರಣ ನಿನ್ನೆ ACR ಮೀಟಿಂಗ್ ಕರೆದಾಗ, ACR ಕೊಟ್ಟಾಗ ನಾವು ಈ ಸಮಸ್ಯೆಯನ್ನು ಮಾತಾಡಿದಾಗ, ಗುಡಾಮ್ನಲ್ಲಿ ಯಾವ ನಿಮ್ಮ ದಾಖಲಾತಿ ಹುಡುಕನ್ ಬರ್ರಿ ಅಂದಾಗ ನಾವು ಹುಡುಕಾಕ್ ಹೋದಾಗ ಅನೇಕ ದಾಖಲಾತಿ ನಮಗೆ ಸಿಕ್ಕವು. ಆ ಪ್ರಕರಣ ನೋಡಿದಾಗ ನಮ್ಗೆ ಅನಿಸ್ತು ಈ ದಾಖಲಾತಿ ಸುಟ್ಟಿಲ್ಲ, ಸುಳ್ಳ ಸುಟ್ಟವಂತೇಳಿ ನಮ್ಮ ರೈತರಿಗೆ ಇವ್ರು ಕೊಡಾಕುಂತಾರ ಅನ್ನೋಂಥದ್ದು ನಮ್ಮ ತಲೆಯಾಗ ಬಂದೈತಿ. ನಾವು ಒಂದು ಏನು ಹೇಳ್ತೇವಂತಂದ್ರೆ ಸುಟ್ಟಿಲ್ಲ ಅಂತೇಳಿ ನಮ್ಗೆ ಇದನ್ನು ಕಾಣಿಸಿನಂಥ ಪರಿಸ್ಥಿತಿ ಬಂದೈತಿ. ಯಾಕಂದ್ರೆ ನಿನ್ನೆ ದಾಖಲಾತಿ ಪ್ರಕರಣ ನೋಡಿದ್ರೆ ಅನೇಕ ನಮ್ಮ ರೈತರಿಗೆ ಜೀವ ತುಂಬುವಂಥ ದಾಖಲಾತಿನ ಸಿಕ್ಕವು, ಅನೇಕ ದಾಖಲಾತಿನೂ ನಾಶಪಡಿಸ್ಯಾರ. ಯಾಕಂದ್ರೆ ಗೆದ್ದೆತ್ತೆವು, ಮಣ್ಣು ತಿಂದವು, ಇಂಥವೆಲ್ಲ ನಮ್ಮ ರೈತರು ಸಮಸ್ಯೆ ಬಗೆಹರಿಯಂಥವ, ದಾಖಲಾತಿ ಎಲ್ಲ ಬಿಟ್ಟು ನಾಶ ಆಗ್ಯವು. ಇವು ದಾಖಲಾತಿ ಯಾವ ಸುಟ್ಟಿಲ್ಲ ಅಂತೇಳಿ ನಮ್ಮ ಭಾವನೆ ಐತಿ. ಇಲ್ಲಿ ಏನಾರ ನಾವು ನಮ್ಮ ಪೋಡಿ ಮಾಡಕ್ಕೆ ಹೋಗ್ಲಿ, ವಾಟ್ನಿ ಮಾಡ್ಸಕ್ಕೆ ಕೊಡಲಿ, ಸರ್ಕಾರ ಆದರ್ಶ ಅಸೆತ್ತು ಅಸೆತ್ತಿದ್ದಾಗ ನಿಮ್ಮ ಮೂಲತಃ ದಾಖಲಾತಿ ತಂಬ ಅಂತ ಹೇಳ್ತಾರೆ. ಅದನ್ನು ನಾವು ಹೋಗಿ ಅರ್ಜಿ ಕೊಟ್ಟಾಗ ಸುಟ್ಟಾವಂತೇಳಿ ಕೊಡ್ತಾರೆ. ಅವು ಸುಟ್ಟಾವಂತ ಕೊಟ್ಟಾಗ ಏನು ಮಾಡಕ್ಕೆ ಬರೋಂಗಿಲ್ಲ ಅಂತೇಳಿ ACR ಹೇಳ್ತಿರ್ತಾರೆ. ನಿಮ್ಮ ಮೂಲತಃ ದಾಖಲಾತಿ ತಂಬ ಅಂದ್ರೆ ಇಲ್ಲೇ ಗುಡಾಮ್ನ್ಯಾಗ ಅದಾವು, ಇದನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಿ ರೈತರಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗಲಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೇವೆ. ನಾವು ಅರೆಸ್ಟ್ ಆದರೆ ಚಿಂತಿಲ್ಲ, ನಾವು ರೈತರ ಪರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಈ ತಹಸೀಲ್ದಾರಿಗೆ ACRಗೆ ಕೂಡ ನಾವು ಹೇಳೇವಿ. ಇನ್ನೇನಾದ್ರು ಸರಿಪಡಿಸಲಿಲ್ಲ ಅಂದ್ರೆ ಮುಂದಿನ 26ನೇ ತಾರೀಕಿಗೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ.
ಇಷ್ಟೇಳಿ ನಾವು ಚನ್ನಪ್ಪ ಮರಡೂರು ಸಣೂರು ತಾಲೂಕು ಅಧ್ಯಕ್ಷರು.